ಬಂಧನ ಮಾಡಲಾಗಿದೆ. ಇನ್ನು ಸತ್ಯ ಶೋಧನಾ ತಂಡಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕರೆಯನ್ನ ಕೂಡ ಮಾಡಿದ್ದಾರೆ. ಬಿಜೆಪಿ ಸಂಸದೀಯ ನಿಯೋಗಕ್ಕೆ ನಡ್ಡಾ ಕರೆಯನ್ನ ಮಾಡಿರುವಂತದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ, ಮಾತುಕತೆಯನ್ನ ಆಡಿದ್ದಾರೆ. ಏನೆಲ್ಲ ಮಾಹಿತಿ ಸಂಗ್ರಹವನ್ನ ಮಾಡಬೇಕು ಅಂತ ಕೂಡ ಸೂಚನೆಯನ್ನ ನಡ್ಡಾ ಕೊಟ್ಟಿದ್ದಾರೆ. ಎಲ್ಲೆಲ್ಲಿಗೆ ಭೇಟಿಯನ್ನ ಕೊಡಬೇಕು, ಏನೆಲ್ಲ ಮಾಡಬೇಕು ಅನ್ನೋ ಸೂಚನೆಯನ್ನ ಕೂಡ ಜೆಪಿ ನಡ್ಡಾ ಕೊಟ್ಟಿರುವಂತದ್ದು. ಮಹಿಳೆಯಿಂದ ವಿವರಣೆಯನ್ನ ಪಡೆದ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಜೆಪಿ ನಡ್ಡಾ. ಬಿಜೆಪಿ ಅಂತೂ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ, ಅದರಲ್ಲೂ ಬಿಜೆಪಿ ರಾಷ್ಟ್ರೀಯ ನಾಯಕತ್ವ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಬಿಜೆಪಿಯ ರಾಜ್ಯ ನಾಯಕತ್ವ ಮಾತ್ರ ತಮ್ಮ ತಮ್ಮ ಜಗಳ ಮಧ್ಯದಲ್ಲಿಯೇ ತಮ್ಮ ತಮ್ಮ ಸ್ವಹಿತಾಸಕ್ತಿಗೋಸ್ಕರನೇ ಹೋರಾಟವನ್ನು ಮಾಡ್ತಾ ಇತ್ತು. ಯತ್ನಾಳ್ ಅವರು ವಿಜೇಂದ್ರ ಬಗ್ಗೆ ಮಾತನಾಡ್ತಾ ಇದ್ರು, ಇನ್ನೊಂದು ಕಡೆ ನೋಡಿದರೆ ಅಶೋಕ್ ಬೋರ್ಡ್ ಇದ್ರೆ ನಾನು ಬರೋದಿಲ್ಲ ಅಂತ ವಿಶ್ವನಾಥ್ ಪಟ್ಟಣ ಹಿಡ್ಕೊಂಡು ಅವ್ರು ಮೊನ್ನೆ ಕುಳಿತುಕೊಂಡಿದ್ರು ಮೊಗಸಾಲೆಯಲ್ಲಿ. ಇನ್ನ ವಂಟುಬುರಿ ಗ್ರಾಮದಲ್ಲಿ ಮಹಿಳೆ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಗೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಕೂಡ ಭೇಟಿಯನ್ನ ಕೊಟ್ಟಿದೆ. ಮೂರು ಜನ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಭೇಟಿಯನ್ನ ಕೊಟ್ಟಿರುವಂತದ್ದು. ಆಸ್ಪತ್ರೆಯಲ್ಲಿ ಸಂತ್ರಸ್ತೆ ಮಹಿಳೆಯಿಂದ ಅವರು ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣದ ಬಗ್ಗೆ ಕಣ್ಣೀರನ್ನ ಇಟ್ಟಿದ್ದಾರೆ ಮಹಿಳೆ, ಸಂತ್ರಸ್ತ ಮಹಿಳೆ. ಗ್ರಾಮಕ್ಕೂ ಭೇಟಿಯನ್ನ ಕೊಡ್ತಾ ಇದೆ ಎಸ್ಟಿ ರಾಷ್ಟ್ರೀಯ ಆಯೋಗ. ಆಯೋಗದ ಸದಸ್ಯೆ ಡೆಲಿನಾ ಕೊಂಗ್ ಡೂಪ್, ಆಯೋಗದ ಉಪನಿರ್ದೇಶಕ ಆರ್ ಕೆ ದುಬೆ, ಹಿರಿಯ ತನಿಖಾಧಿಕಾರಿ ಶ್ರೀಮತಿ ಅಮೃತಾ ಸೋಲಂಕಿ, ವಿಶೇಷ ತನಿಖಾಧಿಕಾರಿ ರಾಧಾಕಾಂತ್ ತ್ರಿಪಾಠಿ ಬೆಳಗಾವಿಗೆ ಬಂದಿರುವಂಥದ್ದು. ಒಂದು ಕಡೆ ಬಿಜೆಪಿ ಕೂಡ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣನೆ ಮಾಡ್ತಾ ಇದೆ. ಇನ್ನು ರಾಷ್ಟ್ರೀಯ ಎಸ್ಟಿ ಆಯೋಗ ಏನಿದೆ ಅವರು ಕೂಡ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇಬ್ಬರೂ ಕೂಡ ಮಹಿಳೆಯಿಂದ ವಿವರಣೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಸಂತ್ರಸ್ತ ಮಹಿಳೆ ಮೇಲೆ ಹಲ್ಲೆ ಆಗಿದ್ದು ಹೇಗೆ, ಏನಾಗಿತ್ತು ಆ್ಯಕ್ಚುಲಿ, ಅವತ್ತು ಎಷ್ಟು ಗಂಟೆಗೆ ಬಂದಿದ್ರು, ಎಷ್ಟು ಜನ ದುಷ್ಕರ್ಮಿಗಳಿದ್ರು, ಅವ್ರು ಏನೆಲ್ಲ ಪ್ರಶ್ನೆಯನ್ನು ಕೇಳಿದ್ರು, ನೀವೇನು ಉತ್ತರವನ್ನು ಕೊಟ್ಟಿದ್ರಿ, ಎಲ್ಲವನ್ನ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ ಎರಡೂ ಆಯೋಗದಿಂದ. So I want to convey the message to each and every citizen of this country to change our mindset and let this incident not to happen again in any part of my country. This is all the message that I want to tell all of you. With true you people, our first and foremost priority is to protect and safeguard the rights of women, and whatever the crimes commits against women, we are not going to tolerate this type of crimes, which is, you know, just because we are women, this crime should not happen to us. ಇನ್ನು ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಮೂವರನ್ನ ಬಂಧನ ಮಾಡಲಾಗಿದೆ. ಕಾಕತಿ ಠಾಣೆ ಪೊಲೀಸರು ಮೂವರನ್ನ ಬಂಧನ ಮಾಡಿದ್ದಾರೆ. ಲಕ್ಕಪ್ಪ ನಾಯಕ್, ಲಕ್ಕವ್ವ ಯಲ್ಲಪ್ಪ ನಾಯಕ್, ಶೋಭಾ ನಾಯಕ್ ಅವರನ್ನ ಬಂಧಿಸಿದ್ದಾರೆ. ಸಂಬಂಧಿಕರ ಮನೆಯಲ್ಲಿ ತಲೆಯನ್ನ ಮರೆಸಿಕೊಂಡಿದ್ರು ಅಂತ ಆರೋಪಿಗಳು ಕೇಳಿ ಬಂದಿರುವಂತದ್ದು. ಇಂದು ಬೆಳಗ್ಗೆ ಮೂವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥ ಪೊಲೀಸರು. ಪ್ರಕರಣದಲ್ಲಿ ಈವರೆಗೆ 11 ಜನರ ಬಂಧನ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಆರೋಪಿಗಳ ಬಂಧನ ಆಗಿರ್ತಕ್ಕಂಥದ್ದು. ಒಂದು ಕಡೆ ಆ ಮಹಿಳೆಯ ಮನೆಯ ಸ್ಥಿತಿ ಯಾವ ರೀತಿಯಾಗಿ ಮಾಡಿದ್ರು ಇವರು ಅಂತ, ಯಾಕೆ ಇಷ್ಟು ಮೃಗೀಯವಾಗಿರ್ತಕ್ಕಂಥ ವರ್ತನೆಯನ್ನ ತೋರ್ತಾ ಇದ್ರು ಅಂತ. ಮಗ ತಪ್ಪನ್ನೇ ಮಾಡಿದ್ದು ನಿಜ ಆಗಿದ್ದರೆ ಅವನ ವಿರುದ್ಧ ದೂರನ್ನ ಕೊಡಬಹುದಿತ್ತು ಅಥವಾ ಹಿರಿಯರನ್ನ ಕರೆಸಿ ಮಾತನಾಡಬಹುದಿತ್ತು. ಆದರೆ ಆ ವ್ಯಕ್ತಿಯ ತಾಯಿಯನ್ನ ಟಾರ್ಗೆಟ್ ಮಾಡಿದ್ದು, ಅವರನ್ನು ವಿವಸ್ತ್ರಗೊಳಿಸಿದ್ದು, ಅವರ ಮೇಲೆ ಹಲ್ಲೆಯನ್ನ ಮಾಡಿರುವಂಥದ್ದು, ತೀರಾ ನೀಚತನದ ಕೃತ್ಯ ಇದು. ಇವರ ದೃಷ್ಟಿಯಲ್ಲಿ ಅವರ ಮಗ ತಪ್ಪನ್ನೇ ಮಾಡಿದ್ದು ನಿಜ ಆಗಿದ್ರೆ ಅದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬಹುದಾಗಿತ್ತು. ಆದರೆ ಹಲ್ಲೆಯನ್ನ ಮಾಡ್ತಾರೆ, ಇವತ್ತು ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ ಆ ಪ್ರಕರಣ. ಇನ್ನು ಬೆಳಗಾವಿಗೆ ಬಿಜೆಪಿ ಸತ್ಯಶೋಧನಾ ತಂಡ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಕೇಂದ್ರ ತಂಡ ಬಂದು ನೋಡಲಿ, ಮಹಿಳೆ ಮೇಲೆ ಹೇಗೆ ವರ್ತಿಸಿದ್ದಾರೆ ಅದನ್ನು ಖಂಡಿಸಬೇಕು, ಯಾಕಂದರೆ ಇದು ಮಹಿಳೆ ಮೇಲೆ ಆಗಿರತಕ್ಕಂಥ ದೌರ್ಜನ್ಯ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಪೊಲೀಸರಿಗೆ ಗೊತ್ತಾದ ತಕ್ಷಣ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕಾನೂನು ಪ್ರಕಾರ ಏನು ಕ್ರಮಗಳು ತಗೊಳ್ಬೇಕು ಇಲ್ಲ, ಅವ್ರ ಕೇಂದ್ರದ ಟೀಮ್ ಬಂದು ನೋಡಲಿ, ಯಾಕಂದ್ರೆ ಇದು ಜನರ ಒಂದು ಜನರು
ಯಾವ ರೀತಿಯಾಗಿ ವರ್ತಿಸ್ತಾರೆ ಮಹಿಳೆಯರು ಅಂತ ಹೇಳಿದ ತಕ್ಷಣ ಅದು ಅದ್ರ ಬಗ್ಗೆ ಖಂಡಿತವಾಗಿಯೂ ನಾವು ಅದನ್ನು ಖಂಡಿಸಬೇಕಾಗ್ತದೆ ಅಲ್ವಾ. ಅದಕ್ಕೋಸ್ಕರ ಆ ವಿಚಾರದ ಬಗ್ಗೆ ಅದು ಪೊಲೀಸರಿಗೆ ಗೊತ್ತಾಗಿದ ತಕ್ಷಣ ಅವರು ಕೂಡ ಕ್ರಮ ತಗೊಂಡಿದ್ದಾರೆ. ಕ್ರಮ ತಗೊಂಡಿಲ್ಲ ಅಂತಲ್ಲ, ಮುಂದೆ ಏನು ಅದರ ಮೇಲೆ ಆಗಬೇಕು ಅದು ಕಾನೂನು ಪ್ರಕಾರ ಏನು ಕ್ರಮಗಳು ತಗೊಳ್ಬೇಕು ತಗೊಳ್ತಾರೆ. ಇಲ್ಲ, ಅವ್ರ ಕೇಂದ್ರದ ಟೀಮ್ ಬಂದು ನೋಡಲಿ, ಯಾಕಂದ್ರೆ ಇದು ಜನರ ಒಂದು ಜನರು ಯಾವ ರೀತಿಯಾಗಿ ವರ್ತಿಸ್ತಾರೆ ಮಹಿಳೆಯರು ಅಂತ ಹೇಳಿದ ತಕ್ಷಣ ಅದು ಅದ್ರ ಬಗ್ಗೆ ಖಂಡಿತವಾಗಿಯೂ ನಾವು ಅದನ್ನು ಖಂಡಿಸಬೇಕಾಗ್ತದೆ ಅಲ್ವಾ. ಅದಕ್ಕೋಸ್ಕರ ಆ ವಿಚಾರದ ಬಗ್ಗೆ ಅದು ಪೊಲೀಸರಿಗೆ ಗೊತ್ತಾಗಿದ ತಕ್ಷಣ ಅವರು ಕೂಡ ಕ್ರಮ ತಗೊಂಡಿದ್ದಾರೆ. ಕ್ರಮ ತಗೊಂಡಿಲ್ಲ ಅಂತಲ್ಲ, ಮುಂದೆ ಏನು ಅದರ ಮೇಲೆ ಆಗಬೇಕು ಅದು ಕಾನೂನು ಪ್ರಕಾರ ಏನು ಕ್ರಮಗಳು ತಗೊಳ್ಬೇಕು ತಗೊಳ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಫೋನ್ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಸುಗಂಧಿ, ಈಗ ಎರಡು ಆಯೋಗ, ಒಂದು ಕಡೆ ಬಿಜೆಪಿಯ ಸತ್ಯಶೋಧನಾ ಸಮಿತಿ, ಮತ್ತೊಂದು ಕಡೆಯಿಂದ ರಾಷ್ಟ್ರೀಯ ಎಸ್ಟಿ ಆಯೋಗ ಬಂದಿರತಕ್ಕಂಥದ್ದು, ಪ್ರಮುಖವಾಗಿ ಇವತ್ತು ಏನೆಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ, ನಂತರದಲ್ಲಿ ಎಸ್ಟಿ ಆಯೋಗ ಏನ್ ಮಾಡುತ್ತೆ, ಬಿಜೆಪಿಯ ನಿಯೋಗ ಏನ್ ಮಾಡುತ್ತೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ. ರಾಘವೇಂದ್ರ ಗುಡಿ, ಪ್ರಮುಖವಾಗಿ ಇವತ್ತು ಬೆಳಗಾವಿಗೆ ಮೂರು ಆಯೋಗ ಬಂದಿರತಕ್ಕಂಥದ್ದು, ಒಂದು ಬಿಜೆಪಿಯ ಸಂಸದರಿರತಕ್ಕಂತಹ ಸತ್ಯಶೋಧನಾ ಸಮಿತಿ, ಮತ್ತೊಂದು ಕಡೆ ಎಸ್ಟಿ ಆಯೋಗ, ಮತ್ತೊಂದು ಕಡೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರು ಕೂಡ ಬಂದಿದ್ದಾರೆ. ಪ್ರತ್ಯೇಕವಾಗಿ ಇವರು ಆಸ್ಪತ್ರೆಗೆ ಭೇಟಿ ನೀಡಿ ಸಂತ್ರಸ್ತ ಮಹಿಳೆಯ ಜೊತೆ ಮಾತುಕತೆ ನಡೆಸಿದ್ದಾರೆ, ಮತ್ತು ಅವತ್ತು ಆಗಿರತಕ್ಕಂತಹ ಘಟನೆಯ ಭೀಕರತೆಯ ಬಗ್ಗೆಯೂ ಕೂಡ ಮಾತುಕತೆ ನಡೆಸಿದ್ದಾರೆ. ಅವೆಲ್ಲ ವಿಚಾರಗಳನ್ನ ಕೂಡ ಇವತ್ತು ರಾಷ್ಟ್ರೀಯ ಮಹಿಳಾ ಆಯೋಗ ಏನಿದೆ ತಮ್ಮ ವರದಿಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ತಿಳಿಸಿದೆ. ಮತ್ತೊಂದು ಕಡೆ ಏನು ನಾಲ್ಕು ಜನ ಮಹಿಳೆಯರ ಬಿಜೆಪಿ ನಿಯೋಗ ಏನಿದೆ, ಬಿಜೆಪಿ ನಿಯೋಗ ಸಂಪೂರ್ಣವಾಗಿ ಇಲ್ಲಿನ ಮಾಹಿತಿಯನ್ನ ಕಲೆ ಹಾಕಿ ಜೆಪಿ ನಡ್ಡಾಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ರೆ, ವರದಿ ಇದು ಇಲ್ಲಿ ಮೊದಲು ಸ್ಥಳಕ್ಕೆ ಮತ್ತು ಆಸ್ಪತ್ರೆಗೆ ಭೇಟಿ ಕೊಡೋಕೆ ಮೊದಲು ನೇರವಾಗಿ ಜೆಪಿ ನಡ್ಡಾ ಈ ಒಂದು ಸಂಸದೆಯರ ಜೊತೆ ಮಾತನಾಡಿದ್ದು, ಏನೆಲ್ಲ ವಿಷಯಗಳನ್ನ ನೀವು ಅವಲೋಕನೆ ಮಾಡಬೇಕು ಮತ್ತು ಘಟನೆಯ ಭೀಕರತೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಬಿಂಬಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ನೀಡಿದರೆ, ಮತ್ತು ಯಾವೆಲ್ಲ ಅಂಶಗಳನ್ನು ನೀವು ಅಲ್ಲಿ ಚರ್ಚಿಸಬೇಕು ಮತ್ತು ಸಂಗ್ರಹಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಮತ್ತೆ ಸಲಹೆಯನ್ನ ನೀಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಸ್ ಟಿ ಆಯೋಗದ ಏನು ಅಧಿಕಾರಿಗಳು ಕೂಡ ಇವತ್ತು ಬೆಳಗಾವಿಗೆ ಆಗಮಿಸಿದ್ದಾರೆ. ಬೆಳಗಾವಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಭೇಟಿ ಕೊಟ್ಟು ಬಳಿಕ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಕಾಕತಿ ಪೊಲೀಸ್ ಠಾಣೆಗೂ ಕೂಡ ಬಂದು ಮಾಹಿತಿ, ಈಗ ಸದ್ಯ ಏನು ಈ ಒಂದು ಅವರ ನಿವಾಸ ಅಂದ್ರೆ ಗ್ರಾಮದಲ್ಲಿ ಬಿಜೆಪಿಯ ನಾಲ್ಕು ಜನ ಸಂಸದರ ನಿಯೋಗ ಏನಿದೆ ಅವರಿಗೆ ಚಿಕ್ಕೋಡಿ ಸಂಸದ ಅಣ್ಣಾಸಾಬ್ ಜೊಲ್ಲೆ ಮತ್ತು ಶಾಸಕಿ ಏನು ಶಶಿಕಲಾ ಜೊಲ್ಲೆ ಕೂಡ ಸಾಥ್ ನೀಡತಕ್ಕಂಥದ್ದು. ಘಟನೆ ನಡೆದ ಸ್ಥಳದ ಅಂದ್ರೆ ಎಲ್ಲಿ ಅವರನ್ನ ಕಂಬಕ್ಕೆ ಕಟ್ಟಿ ತಳಿಸಿದ್ರು ಆ ಒಂದು ಸ್ಥಳಕ್ಕೆ ಕೂಡ ಭೇಟಿ ನೀಡ್ತಾ ಇದ್ದಾರೆ. ಏನು ಬಿಜೆಪಿ ನಿಯೋಗದಲ್ಲಿ ಶಾಸಕ ಅಭಯ ಪಾಟೀಲ್, ಮಾಜಿ MLC ಮಹಂತೇಶ್ ಕೌಟಿಮಠ ಸೇರಿದಂತೆ ಅನೇಕರು ಈಗ ಸದ್ಯ ಗ್ರಾಮದಲ್ಲಿದ್ದಾರೆ. ಗ್ರಾಮದಲ್ಲಿ ಅವರ ನಿವಾಸದಿಂದ ಹೊರಗಡೆ ಬಂದು ಘಟನಾ ನಡೆದಂತ 200 ಮೀಟರ್ ದೂರದಲ್ಲಿರ್ತಕ್ಕಂತ ಕಂಬದ ಸ್ಥಳವನ್ನು ಕೂಡ ಈಗ ಒಂದು ಏನು ವೃದ್ಧ ಮಹಿಳೆ ಅವರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರವೀಂದ್ರ ಗುಡಿ, ಧನ್ಯವಾದಗಳು ಸುಗಂಧಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನ ಬೆಳಗಾವಿಯಲ್ಲಿ ಮಹಿಳೆಯನ್ನ ಬೆತ್ತಲೆ ಮಾಡಿ ಹಲ್ಲೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಪ್ರತಿಭಟನೆಯನ್ನ ತೀವ್ರಗೊಳಿಸಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ರಾಜ್ಯದಲ್ಲಿ ಅಂತ ಆರೋಪವನ್ನ ಮಾಡಿ ಪ್ರತಿಭಟನೆಯನ್ನ ಬಿಜೆಪಿ ಮಾಡ್ತಾ ಇದೆ. ಬೆಂಗಳೂರಿನ ಮೇಕ್ರಿ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ನಡೆಸಿ ಗೃಹ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟರು, ಆದರೆ ಪೊಲೀಸರು ದಾರಿ ಮಧ್ಯೆ ತಡೆದು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಆದರೆ ಒಂದು ಸರ್ಕಾರ ಅಧಿಕಾರ ಬಂದು ಕೇವಲ 2-3 ತಿಂಗಳಲ್ಲಿ ತನ್ನ ಎಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಪೂರ್ತಿ ಹದಗೆಟ್ಟಿರುವಂತದ್ದು ನಾನು ಯಾವತ್ತು ನೋಡಿಲ್ಲ. ವಿಶೇಷವಾಗಿ ಕಾನೂನು ಸುವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ದಿನನಿತ್ಯ ನಡೆಯುತ್ತಂತ ವಿದ್ಯಮಾನವನ್ನು ರಾಜ್ಯದಲ್ಲಿ ಒಂದು ಕಡೆಯಿಂದ ಮಹಿಳೆಯರ ಮೇಲೆ ಅತ್ಯಾಚಾರ, ಒಂದು ಎಸ್ಟಿ ಮಹಿಳೆಯನ್ನ ಅವರ ಮಗ ಏನೋ ಬೇರೆ ಮದುವೆ ಆದ ಅಂತ ಹೇಳಿ ಅವರನ್ನ ಕಂಬಕ್ಕೆ ಕಟ್ಟಿ ವಿವಸ್ತ್ರವನ್ನು ಮಾಡಿ ಅವರನ್ನ ಮೆರವಣಿಗೆ ಮಾಡಿ ಅವರಿಗೆ ಕೊಡುವಂತ ಆ ಒಂದು ಹಿಂಸೆ, ಅದನ್ನ ಸಾಮಾನ್ಯ ಮನುಷ್ಯ ಖಂಡಿತವಾಗಿ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾರಿಗೂ ಯಾರು ಕ್ಯಾರ್ ಇಲ್ಲ, ಯಾಕೆಂದ್ರೆ ಸಿದ್ದರಾಮಯ್ಯರ ಕುರ್ಚಿಯಲ್ಲಿ ಅಲುಗಾಡ್ತದಂತ ಕುರ್ಚಿ ಹಿಂದೆ ಕೂತಿದ್ದಾರೆ. ನಮ್ಮ ಶಿವಕುಮಾರರು ಅವರಿಗೆ ರಾಜ್ಯದ ಆಡಳಿತವೇ ಬೇಡ, ನನಗೆ ಏನಾದರೂ ಮುಂದೆ ಒಂದಿನ.
ಇನ್ನು ಬೆಳಗಾವಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದನ್ನ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಕಲಬುರಗಿ ನಗರದ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿ ತನಕ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಹಿಳೆಯರ ಸುರಕ್ಷತೆ ಇಲ್ಲದಂತಾಗಿದೆ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗಿದೆ. ಇನ್ನು ಮೈಸೂರಿನಲ್ಲಿ ಬೆಳಗಾವಿ ಪ್ರಕರಣವನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕೊಪ್ಪಳದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಎಂಎಲ್ಸಿ ಹೇಮಲತಾ ನಾಯಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಧಾರವಾಡ, ಹಾವೇರಿ, ಗದಗದಲ್ಲೂ ಕೂಡ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈಗ ಸ್ಮಾಲ್ ಬ್ರೇಕ್. ಬ್ರೇಕ್ ಬಳಿಕ ಮತ್ತಷ್ಟು ಸುದ್ದಿಯನ್ನ ನೋಡೋಣ. ಕರ್ನಾಟಕದ